ವೀಕ್ಷಕರೇ, ಶ್ರೀ ಟಿವಿ ನ್ಯೂಸ್ಗೆ ಸ್ವಾಗತ. ನಾನು ಸುಚಿತ್ರ. ಇಂದು ಸಿರಾ ತಾಲೂಕು ಚನ್ನೇನಹಳ್ಳಿ ಶಿರಾದಡು ಹತ್ತಿರದ ಚಲವಾದಿ ಜಗದ್ಗುರು ಪೀಠದ ವತಿಯಿಂದ ಪತ್ರಿಕಾಗೋಷ್ಠಿಯನ್ನು ಕರೆಯಲಾಗಿತ್ತು. ಛಲವಾದಿ ಜಗದ್ಗುರು ಪೀಠ ಶಿರದಾಡು ಹತ್ತಿರ ಚನ್ನೇನಹಳ್ಳಿ ಶಿರಾ ತಾಲೂಕು ತುಮಕೂರು ಜಿಲ್ಲೆ ಇದರ ವತಿಯಿಂದ ದಿನಾಂಕ 26/8/2018 ನಡೆಯಲಿರುವ ಭಕ್ತಿ ಸಂಗಮ ಕಾರ್ಯಕ್ರಮದ ಪತ್ರಿಕಾಗೋಷ್ಠಿಯನ್ನು ಕರೆಯಲಾಗಿತ್ತು. ಪರಮಪೂಜ್ಯ ಜಗದ್ಗುರು ಶ್ರೀ ಬಸವಲಿಂಗಮೂರ್ತಿ ಶರಣರ ದಿವ್ಯ ಉಪಸ್ಥಿತಿಯೊಂದಿಗೆ ಛಲವಾದಿ ಮಹಾಸಭೆಯ ಜಿಲ್ಲಾ ಸಂಚಾಲಕರಾದ ಶ್ರೀ ಎನ್ ದಾಸಪ್ಪ, ಅಧ್ಯಕ್ಷರಾದ ಆದಲೂರು ಎಲ್ ಜಯರಾಮ್, ಗೌರವಾಧ್ಯಕ್ಷರಾದ ನರಸಪ್ಪ ಬಂದಕುಂಟೆ, ಕಾರ್ಯದರ್ಶಿಯಾದ ತಿಪ್ಪೇಸ್ವಾಮಿ ಬಂದಕುಂಟೆ, ಪ್ರಧಾನ ಕಾರ್ಯದರ್ಶಿ ಸುರೇಶ್ ಕಾಮಗೊಂಡನಹಳ್ಳಿಯವರು ಹಾಜರಿದ್ದರು. ಒಂದು ಭಕ್ತಿ ಸಂಗಮ ಎಂಬ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ. ಅದರ ಪರವಾಗಿ ಈ ದಿನ ಪತ್ರಿಕಾ ಮಾಧ್ಯಮರ ಸಹಾಯದೊಂದಿಗೆ ಒಂದು ಪತ್ರಿಕೆಗೋಷ್ಠಿಯನ್ನು ಏರ್ಪಡಿಸಿರುತ್ತೆ. ಇದರ ಉದ್ದೇಶ ಭಕ್ತಿ ಸಂಗಮ ನಮ್ಮ ಜನಾಂಗನ ಒಟ್ಟುಗೂಡಿಸೋ ಉದ್ದೇಶಕ್ಕೋಸ್ಕರ ನಾವು ಇದನ್ನು ಮಾಡ್ತಾ ಇದ್ದೀವಿ. ಅದಕ್ಕೋಸ್ಕರ ಮಾಧ್ಯಮ ಪ್ರತಿನಿಧಿಗಳು, ನಮ್ಮ ಸಮಾನ ನಮ್ಮ ಜನಾಂಗದ ಬಂಧುಗಳು, ಹಿತೈಷಿಗಳು ಎಲ್ಲ ಸೇರಬೇಕೆಂಬ ಉದ್ದೇಶದಿಂದ ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ. ಇದಕ್ಕೆಲ್ಲ ಸಹಕರಿಸಿದಂಥ ಪತ್ರಿಕಾ ಮಾಧ್ಯಮದವರಿಗೂ ನನ್ನ ಮತ್ತು ನಮ್ಮ ಸ್ವಾಮೀಜಿಯ ಪರವಾಗಿ ವಂದನೆಗಳು. ಮಾಧ್ಯಮದ ಮಿತ್ರರಿಗೆ, ಸಹೋದರರಿಗೆ ನನ್ನ ನಮಸ್ಕಾರಗಳು. ಛಲವಾದಿ ಮಹಾಸಭಾದ ಪದಾಧಿಕಾರಿಗಳಿಗೂ ಎಲ್ಲ ನನ್ನ ನಮಸ್ಕಾರಗಳನ್ನು ತಿಳಿಸ್ತಾ, ಬಂಧುಗಳೇ, ನಾನು ಬಹಳ ವರ್ಷಗಳ ಹಿಂದೆಯೇ ಈ ಪತ್ರಿಕಾಗೋಷ್ಠಿಯನ್ನು ಕರೆದು ನಮ್ಮ ಮಠದ ಬಗ್ಗೆ, ನಮ್ಮ ಪೀಠದ ಬಗ್ಗೆ ಒಂದೆರಡು ಮಾತುಗಳನ್ನು ಹೇಳಬೇಕಾಗಿತ್ತು. ಲೇಟಾಯಿತು, ಆದರೂ ಕೂಡ ತಿಳಿಸ್ಬೇಕು ಎಂಬುವಂಥ ಉದ್ದೇಶದಿಂದ ಈ ಬಾರಿ ನಮ್ಮ ಜಯಣ್ಣನವರ ಒಂದು ಸಮಕ್ಷಮದಲ್ಲಿ ಎಲ್ಲ ಛಲವಾದಿ ಬಂಧುಗಳ ಒಂದು ಇದರ ಸಹಕಾರದೊಂದಿಗೆ ಈ ಪತ್ರಿಕಾಗೋಷ್ಠಿಯನ್ನು ಕರೆಯಲಾಗಿದೆ. ನನಗೆ ಭಾಳ ಸಂತೋಷ. ಸಿರಾ ಐತಿಹಾಸಿಕ ನಗರಿ. ಹಿಂದೆ ಎಲ್ಲ ಇಲ್ಲಿ ರಾಜಮಹಾರಾಜರುಗಳು ವಿಧರ್ಮೀಯರಾಗಿದ್ದರು. ಇಲ್ಲಿನ ಜನಗಳೊಂದಿಗೆ ಹೊಂದಾಣಿಕೆ ಮಾಡಿಕೊಂಡು ರಾಜ್ಯಭಾರವನ್ನು ಮಾಡಿದ್ದಾರೆ. ಸಾಕಷ್ಟು ಧಾರ್ಮಿಕ ಸಂಸ್ಥೆಗಳು, ಆಧ್ಯಾತ್ಮಿಕ ಸಂಸ್ಥೆಗಳು, ಸ್ವಾಮಿಗಳು, ಮಠಾಧೀಶರು ಇಲ್ಲೆಲ್ಲ ಆಶ್ರಮಗಳನ್ನು ಮಾಡಿಕೊಂಡು ಒಂದು ಸಂಸ್ಕಾರವನ್ನು ಕಲಿಸಿಕೊಟ್ಟಿದ್ದಾರೆ. ಡಾಕ್ಟರ್ ರಾಜ್ಕುಮಾರ್ ಅವರು ಒಂದು ಹಾಡಿನಲ್ಲಿ ಹೇಳ್ತಾರೆ, ಏನೇನೋ ಕಂಡ ಮೇಲೂ ನಮ್ಮೂರೇ ನಮಗೆ ಮೇಲೂ ಅಂತ. ಹಾಗಾಗಿ ಮೂಲತಃ ನಮ್ಮದು ತುಮಕೂರು ಜಿಲ್ಲೆನೇ. ನಾನು ವಿದ್ಯಾಭ್ಯಾಸವನ್ನು ಮಾಡಿದ್ದು ಇಲ್ಲೇ ಶಿರಾದಡ ಗ್ರಾಮ ಕಳಂಬೆಳದ ಹತ್ರ, ಓದಿದ್ದೆಲ್ಲ ಮಧುಗಿರಿನಲ್ಲಿ, ನಾನು ಸೇವೆ ಮಾಡ್ತಾ ಇರೋದು ಮೈಸೂರು ಕಡೆ ಇದ್ದೆ. ನಾನು ಬಹಳ ವರ್ಷಗಳ ಹಿಂದೆಯೇ ಮಠ ಮಠಗಳನ್ನೆಲ್ಲ ಸುತ್ತಾಡಿಕೊಂಡು ಚಿತ್ರದುರ್ಗ ಮುರುಘಾ ಮಠಕ್ಕೆ ಹೋಗಿ ಅಲ್ಲಿ ವಿದ್ಯಾಭ್ಯಾಸವನ್ನು ಮಾಡಿದೆ. ಕೆಲವು ವರ್ಷಗಳ ಕಾಲ, 3-4 ವರ್ಷಗಳ ಕಾಲ ಅಲ್ಲಿದ್ದು ಚಿತ್ರದುರ್ಗದ ಶ್ರೀ ಶಿವಮೂರ್ತಿ ಮುರುಘರಾಜೇಂದ್ರ ಸ್ವಾಮಿಗಳಿಂದ ಅಲ್ಲಿ ಎಲ್ಲ ಸಮುದಾಯದ ಸ್ವಾಮಿಗಳು ಇದ್ದರು. ಹಾಗೆ ನಾನು ಅಲ್ಲಿ ಹೋಗಿ ನಮ್ಮದು ಛಲವಾದಿದೊಂದು ಗುರುಪೀಠ ಮಾಡಬೇಕು ಅಂತ ನಾನು ಅಲ್ಲಿ ಹೋದೆ. ಅಲ್ಲಿ ಹೋದಂಥ ಸಂದರ್ಭದಲ್ಲಿ ನಮ್ಮ ಸಮುದಾಯದವರೇ ಆದಂಥ ಇನ್ನೊಬ್ಬರು ಸ್ವಾಮಿಗಳು ಅಲ್ಲಿದ್ದರು. ಅದನ್ನು ನೋಡಿ ನನಗೆ ಬಹಳ ಸಂತೋಷ ಆಯಿತು. ನಮ್ಮ ಸಮುದಾಯದ ಸ್ವಾಮಿಗಳೊಬ್ಬರು ಇಲ್ಲಿ ಅಧ್ಯಯನ ಮಾಡ್ತಾ ಇದ್ದಾರೆ, ಮಠ ಮಾಡ್ತಾ ಇದ್ದಾರೆ ಅಂತ ಹೇಳಿ ಭಾಳ ಸಂತೋಷ ಆಯಿತು. ಅಂಥ ಸಂದರ್ಭದಲ್ಲಿ ಇರಲಿ, ಅವರೇ ಗುರುಪೀಠವನ್ನು ಮಾಡಿಕೊಳ್ಳಿ, ನಾವು ಅವರಿಗೆ ಸಹಕಾರಿಗಳಾಗಿ ನಿಂತ್ಕೊಂಡು ಸೇವೆಯನ್ನು ಮಾಡೋಣ ಅಂತ ಹೇಳಿ ನಾನು ಸುಮ್ಮನೆ ಆದೆ. ಕಾಲಾನಂತರದಲ್ಲಿ ನಮ್ಮ ತುಮಕೂರು ಜಿಲ್ಲೆಯ ಕೆಲವು ಛಲವಾದಿ ಬಂಧುಗಳು ಹೇಳಿದರು, ಸ್ವಾಮೀಜಿಯವರೇ, ಅಲ್ಲಿನ ಸ್ವಾಮಿಗಳನ್ನ, ಛಲವಾದಿ ಸ್ವಾಮಿಗಳನ್ನ ಗುರುಪೀಠದಿಂದ ತೆಗೆದಾಕ್ಬಿಟ್ಟಿದ್ದಾರೆ. ಅಂದರೆ ಅವರನ್ನು ಈಗ ಟ್ರಸ್ಟಿನಲ್ಲಿ ಇಲ್ಲ. ಅವರು ಅಲ್ಲಿ ಲಕ್ಷ್ಮೀ ನರಸಿಂಹಯ್ಯನವರು ಅಂತ ಗುರುಪೀಠದ ಅಧ್ಯಕ್ಷರಾಗಿದ್ದಾರೆ. ಮಾಜಿ ಸಂಸದರಾದಂಥ ಹನುಮಂತಪ್ಪನವರು ಇದ್ದಾರೆ. ಈಗ ಗುರುಗಳಿಗೂ ಆ ಗುರುಪೀಠಕ್ಕೂ ಯಾವುದೇ ಸಂಬಂಧ ಇಲ್ಲ. ಹೀಗಾಗಿ ಛಲವಾದಿ ಸಮುದಾಯಕ್ಕೆ ಗುರುಗಳ ಅವಶ್ಯಕತೆ ಇದೆ. ಅದರಲ್ಲೂ ಕೂಡ ಶಿರಾ ತಾಲೂಕಿನಲ್ಲಿ ಗುರುಗಳ ಅವಶ್ಯಕತೆ ತುಂಬ ಇದೆ. ನೀವು ಕೂಡ ನಮ್ಮ ಸಮುದಾಯದವರೇ ಆದಂಥ ಸ್ವಾಮಿಗಳು ಇಲ್ಲಿ ಒಂದು ಗುರುಪೀಠವನ್ನು ಮಾಡಬೇಕು ಅಂತ ನನ್ನಲ್ಲಿ ಮನವಿಯನ್ನು ಮಾಡಿಕೊಂಡಾಗ ನಾನು ಮೈಸೂರಿನಲ್ಲಿದ್ದೆ. ಆಯಿತು ಅಂತ ಹೇಳಿ ಒಪ್ಪಿಕೊಂಡು
ಸುಮಾರು 5-6 ವರ್ಷದ ಹಿಂದೆ ಇಲ್ಲಿ ಬಂದು ಮಠವನ್ನು ಮುಂದುವರಿಸಿದ್ವಿ. ಈ ಮಠ ನಾನು ಸ್ಥಾಪನೆ ಮಾಡಿದ್ದಲ್ಲ, ಹಿಂದೆ ನಮ್ಮ ಅಜ್ಜರೊಬ್ಬರು ಕರಿಯಪ್ಪತಾತನವರು ಅಂತ ಇದ್ದರು. ನಮ್ಮ ಡಾಕ್ಟರ್ ಜಿ ಪರಮೇಶ್ವರ್ ಅವರ ತಂದೆ ಗಂಗಾಧರಯ್ಯನವರ ಸ್ನೇಹಿತರು, ಆತ್ಮೀಯರು. ಆದರೆ ಇತರೆ ಸಮುದಾಯದವ್ರನ್ನೂ ಕೂಡ ನಾವು ಸೇರಿಸಿಕೊಳ್ಬೇಕು ಮತ್ತು ಎಲ್ಲರಿಗೂ ಕೂಡ ತತ್ವಜ್ಞಾನವನ್ನು ಬಿತ್ತಬೇಕು, ಶಿಕ್ಷಣ ಸಂಸ್ಥೆಯನ್ನು ಪ್ರಾರಂಭ ಮಾಡಬೇಕು, ಅದರ ಜೊತೆಯಲ್ಲಿ ಮಕ್ಕಳಿಗೆ ಒಂದು ರಂಗಭೂಮಿ ವೇದಿಕೆಯನ್ನು ಕೊಡುವಂಥ ನಿಟ್ಟಿನಲ್ಲಿ ನಾನು ಮನಸ್ಸನ್ನು ಮಾಡಿದ್ದೇನೆ. ಮಕ್ಕಳಿಗೆ ಭರತನಾಟ್ಯ ಇರ್ಬೋದು, ಸಂಗೀತ ಇರ್ಬೋದು, ಕಲೆ ಆಗ್ಬೋದು, ಚಿತ್ರಕಲೆ ಆಗ್ಬೋದು, ಇಂತಹ ಸಾಂಸ್ಕೃತಿಕವಾದಂಥ ರಚನಾತ್ಮಕ ಚಟುವಟಿಕೆಗಳನ್ನು ನಮ್ಮ ಮಕ್ಕಳಿಗೆ ಮುಂದೆ ನಮ್ಮ ಗುರುಪೀಠದ ಆದಂಥ ಸಂದರ್ಭದಲ್ಲಿ ಈ ಮಕ್ಕಳಿಗೆ ಸಂಸ್ಕಾರ ಕೊಡಬೇಕು ಎಂಬುವಂಥ ನಿಟ್ಟಿನಲ್ಲಿ ಪ್ರಯತ್ನ ಮಾಡ್ತಾ ಇದ್ದೇವೆ. ಈಗ ಪ್ರತಿ ತಿಂಗಳು ನಮ್ಮ ಚಲವಾದಿ ಜಗದ್ಗುರು ಪೀಠದಲ್ಲಿ ಭಕ್ತಿ ಸಂಗಮ ಎಂಬುವಂಥ ಕಾರ್ಯಕ್ರಮವನ್ನು ಮಾಡ್ಕೊಂಡು ಹೋಗ್ತಾ ಇದ್ದೇವೆ. ಭಕ್ತಿ ಸಂಗಮ ಸುಮ್ಮನೆ ಭಕ್ತಿ ಅನ್ನೋ ಹೆಸರು ಸುಮ್ಮನೆ ನಾಮ ಮಾತ್ರ, ಅದರ ಹೆಸರಲ್ಲಿ, ಭಕ್ತಿಯ ಹೆಸರಲ್ಲಿ ನಾವು ಜನಗಳಿಗೆ ಸಂಸ್ಕಾರ ಉಂಟಾಗಲಿ ಅಂತ, ಶಿಕ್ಷಣ ಸಿಗಲಿ ಅಂತ, ಆ ಭಕ್ತಿಯ ಹೆಸರಲ್ಲಿ ಅವರಿಗೆ ಮುಕ್ತಿ ಸಿಗಲಿ, ಬಂಧನದಿಂದ ಬಿಡುಗಡೆ ಸಿಗಲಿ, ಗುಲಾಮಗಿರಿಯಿಂದ ಆಚೆ ಬರಲಿ ಎಂಬುವಂಥ ದೃಷ್ಟಿಯಿಂದ ನಾವು ಭಕ್ತಿ ಸಂಗಮ ಅಂತ ಕಾರ್ಯಕ್ರಮ ಇಟ್ಟಿದ್ದೀವಿ. ಆ ಮೂಲಕವಾಗಿನಾದರೂ ಕೂಡ ನಾವೆಲ್ಲರೂ ಕುಲ ಬಾಂಧವರು ಅಥವಾ ಇತರೆ ವರ್ಗದವರು ಎಲ್ಲ ಸೇರಿಕೊಂಡು ಅಲ್ಲಿ ಒಂದು ಆಧ್ಯಾತ್ಮಿಕ ಸಾಮ್ರಾಜ್ಯವನ್ನು ನಿರ್ಮಾಣ ಮಾಡಬೇಕು ಎಂಬುವಂಥ ಕನಸನ್ನು ಹೊತ್ಕೊಂಡಿದ್ದೇನೆ. ಎಷ್ಟೋ ಪುಣ್ಯಕ್ಷೇತ್ರಗಳು ಈ ಜಗತ್ತಿನಲ್ಲಿ ತುಮಕೂರು ಜಿಲ್ಲೆಯಲ್ಲೂ ಇದ್ದಾವೆ. ಅಂಥ ಒಂದು ಪುಣ್ಯಕ್ಷೇತ್ರ ಚನ್ನೇನಹಳ್ಳಿ ಆಗಲಿ, ಅದಕ್ಕೆ ಎಲ್ಲ ಕುಲ ಬಾಂಧವರು ಬಂದು ಅಲ್ಲಿ ತಮಗೆ ಬೇಕಾದಂಥ ಆನಂದವನ್ನು, ಸಂಸ್ಕಾರವನ್ನು, ಸಂಸ್ಕೃತಿಯನ್ನು ಕಲ್ತ್ಕೊಳ್ಳಿ ಎಂಬುವಂಥ ನಿಟ್ಟಿನಲ್ಲಿ ನಾವು ಪ್ರಯತ್ನ ಮಾಡ್ತಾ ಇದ್ದೇವೆ. ಅದು ನನ್ನೊಬ್ಬನಿಂದ ಮಾತ್ರ ಸಾಧ್ಯ ಇಲ್ಲ. ತುಮಕೂರು ಜಿಲ್ಲೆಯಲ್ಲಿ ಹಲವಾರು ಮಠಗಳಿದ್ದಾವೆ, ಹಲವಾರು ಜನ ಸ್ವಾಮಿಗಳಿದ್ದಾವೆ, ಎಲ್ಲ ಸಮುದಾಯದ ಗುರುಗಳು ಕೂಡ ಇವರಿದ್ದಾರೆ. ಇವರೆಲ್ಲರ ಸಹಕಾರದೊಂದಿಗೆ, ನಾನೊಬ್ಬನೇ ಅಂತಲ್ಲ, ಎಲ್ಲರನ್ನೂ ಸೇರಿಸಿಕೊಂಡು ಎಷ್ಟೋ ಜನ ಮಠಾಧೀಶರಿದ್ದಾರೆ, ಎಷ್ಟೋ ಜನ ಆಧ್ಯಾತ್ಮಿಕ ಜೀವಿಗಳಿದ್ದಾರೆ, ಎಷ್ಟೋ ಜನ ತತ್ವಜ್ಞಾನಿಗಳಿದ್ದಾರೆ, ಸಾಹಿತಿಗಳಿದ್ದಾರೆ, ವಿಜ್ಞಾನಿಗಳಿದ್ದಾರೆ, ತಜ್ಞರಿದ್ದಾರೆ, ಅವ್ರನ್ನೆಲ್ಲ ಸೇರಿಸಿಕೊಂಡು ನಮ್ಮ ಮಠ ಮಕ್ಕಳಿಗೆ ಸಂಸ್ಕಾರವನ್ನು ಕೊಡಿಸುವಂತಹ ನಿಟ್ಟಿನಲ್ಲಿ ಪ್ರಯತ್ನವನ್ನು ಮಾಡಬೇಕಾಗಿದೆ ಅಂತ ನಾನು ಭಾವಿಸ್ಕೊಂಡಿದ್ದೇನೆ. ಈ ಸಂದರ್ಭದಲ್ಲಿ ನಿಮ್ಮೆಲ್ಲರ ಮಾಧ್ಯಮ ಮಿತ್ರರ ಸಹಕಾರ ನನಗೆ ಬಹಳ ಮುಖ್ಯ. ಯಾಕಂತ ಹೇಳಿದರೆ ಈಗ ಪ್ರಾರಂಭ ಮಾಡಿದ್ದೀವಿ, ನಿಮ್ಮ ಸಹಕಾರದಿಂದ ಇನ್ನೂ ಯಾರಿಗೂ ಇಲ್ಲಿ ಗೊತ್ತೇ ಇಲ್ಲ, ಪಾಪ ಕಳ್ಳಂಬೆಳದಲ್ಲಿರೋರಿಗೆ ಮಠ ಎಲ್ಲಿದೆ ಅಂತ ಗೊತ್ತಿಲ್ಲ. ಪತ್ರಕರ್ತರು ಭಾಳ ಜನ ನನಗೆ ಫೋನ್ ಮಾಡಿದರು, ತುಮಕೂರವರು. ಯಾಕಂತ ಹೇಳಿದರೆ ಚನ್ನೇನಹಳ್ಳಿ ಅಂತ ಹೇಳಿದರೆ ಒಂದು ಹಾಳೂರು, ಅದು ಹಿಂದೆ ಇತ್ತು ಹಳೇ ಊರು, ಅದು ಹಾಳಾಗಿದೆ ಇವತ್ತು. ಅಲ್ಲಿ ಒಂದು ಮನೆಯೂ ಇಲ್ಲ. ಈಗೇನಾಗಿದೆ, ಅವರವ್ರ ಹೊಲದಲ್ಲಿ ಮನೆ ಮಾಡಿಕೊಂಡಿದ್ದಾರೆ. ಸುಮಾರು 300 ವರ್ಷದ ಹಿಂದೆ ಅಲ್ಲಿ ಊರಿತ್ತು. ಅಲ್ಲಿ ಹುಲಿಗಳು ದಾಳಿ ಮಾಡಿ ದನಗಳನ್ನೆಲ್ಲ ತಿಂದಾಕಿ ಜನಗಳನ್ನೆಲ್ಲ ತಿಂದಾಕಿದ್ದು 200 ವರ್ಷದ ಹಿಂದೆ. ಆಗ ಅವ್ರೇನು ಮಾಡಿದ್ರು, ಎಲ್ಲ ಖಾಲಿ ಮಾಡ್ಕೊಂಡು ಸಿರಾದಡಕ್ಕೆ ಬಂದರು. ಇವತ್ತು ನೀವೇನಾದರೂ ಗಂಗಾಧರನ ದೇವಸ್ಥಾನಕ್ಕೆ ಹೋಗ್ತಾ ದಾರಿನಲ್ಲಿ ಬಲಗಡೆ ಸಿಗುತ್ತೆ ಚನ್ನೇನಹಳ್ಳಿ ಗ್ರಾಮ ಅಂತ. ಎಷ್ಟು ಬರೇ ಒಂದು ಎಕರೆನಲ್ಲಿ ಸ್ವಲ್ಪ ಬಿಟ್ಟಿದ್ದಾರೆ, ಇನ್ನಿದ್ದೆಲ್ಲ ಒತ್ತುವರಿಯಾಗಿದೆ. ಅಂತಹ ಒಂದು ಕುಗ್ರಾಮದಲ್ಲಿ ನಮ್ಮ ಮಠವನ್ನು ನಾವು ಪ್ರಾರಂಭ ಮಾಡಿ ನೋಡಿ, ನಮ್ಮ ಎಚ್ ಡಿ ಕುಮಾರಸ್ವಾಮಿ ಬಾಯಲ್ಲೇ ಅವತ್ತು ಆಯವ್ಯಯ ಪತ್ರ ಮಂಡನೆ ಮಾಡಬೇಕಾದ್ರೆ ಚನ್ನೇನಹಳ್ಳಿ ಚಲವಾದಿ ಜಗದ್ಗುರು ಪೀಠಕ್ಕೆ ನಾವು ಇಷ್ಟು ಲಕ್ಷ ಅನುದಾನವನ್ನು ಬಿಡುಗಡೆ ಮಾಡ್ತಾ ಇದ್ದೀವಿ ಅಂತ ಅವ್ರ ಬಾಯಿಂದನೇ ಬಂತು. ಅಂದರೆ ಅಷ್ಟು ಕುಗ್ರಾಮ ಒಬ್ಬ ಮುಖ್ಯಮಂತ್ರಿ ಬಾಯಿನಲ್ಲಿ ಬಂದಿದೆ ಅಂತ ಹೇಳಿದರೆ ನಮಗೆ ಭಾಳ ಸಂತೋಷ. ಇಂಥ ಸಂದರ್ಭದಲ್ಲಿ ತಮ್ಮೆಲ್ಲರ ಸಹಕಾರ ಇರಲಿ. ನಮ್ಮ ಚಲವಾದಿ ನಮ್ಮ ಬಾಂಧವರು, ಎಲ್ಲ ಸಂಘಟನೆಗಳು, ಜಯರಾಮ್ರವರು, ಅವರ ಸ್ನೇಹಿತರು, ಮಿತ್ರವೃಂದ ನಮಗೆ ಒಳ್ಳೆಯ ಸಹಕಾರವನ್ನು ಅವರೇ ಕರೀತಾ ಇದ್ದಾರೆ. ಕರೆದುಬಿಟ್ಟು ನಮ್ಮ ಮಠ ನಮ್ಮ ಗುರುಗಳು ಅನ್ನೋ ಅಭಿಮಾನ ಇಟ್ಟುಕೊಂಡು ಮಾಡ್ತಾ ಇದ್ದಾರೆ. ನೋಡಿ, ನಮ್ಮ ಗುರುಗಳು, ಇಲ್ಲೊಂದು ಫೋಟೋ ಇದೆ, ಕರಿಯಪ್ಪತಾತನವರು ಅಂತ. ಇವರೇ ಚಲವಾದಿ ಜಗದ್ಗುರು ಪೀಠದ ಸಂಸ್ಥಾಪಕರು. ಸುಮಾರು ಒಂದು 50 ವರ್ಷಗಳ ಹಿಂದೆಯೇ ಅಂದರೆ ಡಾಕ್ಟರ್ ಜಿ ಪದ್ದುಗೆ ಅಲ್ಲಿದೆ. ಮತ್ತು ಅವರ ಮಾತಿನಂತೆ ನಾವು ಸ್ವಾಮಿಗಳಾಗ್ತೀವಿ, ಅಲ್ಲಿ ಗುರುಪೀಠವನ್ನು ಪ್ರಾರಂಭ ಮಾಡ್ತೀವಿ. ಹೀಗಾಗಿ ಇವತ್ತು ಒಂದು ಜನರ ಈಗ ಜನಸಾಮಾನ್ಯರಿಗೆ ತಿಳಿತಾ ಇದೆ. ಈಗ ನಿಮ್ಮೆಲ್ಲರ ಸಹಕಾರದಿಂದ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೀವಿ. ಇದಕ್ಕೆ ಪರಮ ಪೂಜ್ಯ ಜಗದ್ಗುರು ಶಾಂತವೀರ ಮಹಾಸ್ವಾಮಿಗಳು ಕುಂಚಿಟಿಕ ಮಹಾಸಂಸ್ಥಾನ ಮಠ ಹೊಸದುರ್ಗ, ಇವರು ನಾವು ಕ್ಲಾಸ್ಮೇಟು. ಶಾಂತವೀರ ಸ್ವಾಮಿಗಳು ನಾವು ಚಿತ್ರದುರ್ಗ ಮುರುಘಾ ಮಠದಲ್ಲಿದ್ದಾಗ ಜೊತೆಯಲ್ಲಿ ಒಂದೇ ರೂಮ್ನಲ್ಲಿದ್ದಂಥವರು. ಇವತ್ತು ಕುಂಚಿಟಿಕ ಸಮುದಾಯವನ್ನು ಭಾಳ ಚೆನ್ನಾಗಿ ತಗೊಂಡು ಹೋಗ್ತಾ ಇದ್ದಾರೆ.
ಅಂತ ಪೂಜ್ಯರು ಬರ್ತಾ ಇದ್ದಾರೆ. ಆಮೇಲೆ ಸರ್ದಾರ್ ಸೇವಾಲಾಲ್ ಸ್ವಾಮಿಗಳು ಅಂತೇಳಿ ನಮ್ಮ ಸ್ನೇಹಿತರೆ ಬಂಜಾರ ಗುರುಪೀಠ ಲಂಬಾಣಿ ಗುರುಪೀಠ ಅಂತೀವಿ ಅಂತಹ ಲಂಬಾಣಿ ಪೂಜ್ಯರು ಬರ್ತಾ ಇದ್ದಾರೆ. ಮತ್ತು ಹರಳೆ ಸ್ವಾಮಿಗಳು ಅಂತೇಳಿ ಏನು ಸಮಗಾರ ಸಮುದಾಯ ಅಂತೀವಿ ಅಂದರೆ ಚಮ್ಮಾವುಗೆಗಳನ್ನು ಮಾಡುವಂಥ ಸಮುದಾಯ ಮಾದಿಗ ಸಮುದಾಯ ಆ ಗುರುಪೀಠದ ಸ್ವಾಮಿಗಳು ಕೂಡ ಬರ್ತಾ ಇದ್ದಾರೆ. ನಮಗೆ ತುಂಬ ಆತ್ಮೀಯ ಸ್ವಾಮಿಗಳು ಇವರೆಲ್ಲರೂ ಕೂಡ. ಈಗ ನಾವು ಪ್ರತಿ ತಿಂಗಳು ಕಾರ್ಯಕ್ರಮ ಮಾಡ್ತೀವಿ, ಪ್ರತಿ ಸಮುದಾಯದ ಒಬ್ಬೊಬ್ಬರು ಸ್ವಾಮಿಗಳನ್ನ ಕರೀತಾ ಹೋಗ್ತೀವಿ, ಬೇರೆ ಬೇರೆ ಸಮುದಾಯದ ಭಕ್ತಾದಿಗಳು ಮತ್ತು ಎಲ್ಲರನ್ನು ಕೂಡ ಕರೀತಾ ಹೋಗ್ತೀವಿ. ಇಂಥ ಸಂದರ್ಭದಲ್ಲಿ ಮೂರು ಜನ ಸ್ವಾಮಿಗಳು ಈ ತಿಂಗಳು ಬರ್ತಾ ಇದ್ದಾರೆ. ಡಾಕ್ಟರ್ ಜಿ ಪರಮೇಶ್ವರ್ ಅವ್ರನ್ನ ನಾವು ಎರಡು ಸಾರಿ ಭೇಟಿ ಮಾಡಿ ಕರೆದಿದ್ದೀವಿ, ಅವರು ಬರುವಂಥ ಸಾಧ್ಯತೆಗಳಿದ್ದಾವೆ. ಆಮೇಲೆ ಕೆ ಶಿವರಾಮ್ರವರು ಕೂಡ ನಮ್ಮ ನಿವೃತ್ತ ಐ ಎ ಎಸ್ ಅಧಿಕಾರಿಗಳು ಬರ್ತಾರೆ. ಬಿ ಸತ್ಯನಾರಾಯಣ ಅವ್ರಿಗೂ ಕೂಡ ನಾವು ಮನವಿ ಪತ್ರವನ್ನು ತಿಳಿಸಿ ಕರೆದಿದ್ದೀವಿ, ಬರ್ತೀವಿ ಅಂತ ಹೇಳಿದ್ದಾರೆ. ಜಯಚಂದ್ರ ಅವರು ಕೂಡ ನಮ್ಮ ಮೇಲೆ ಭಾಳ ಪ್ರೀತಿ ಇದೆ, ಅವರು ಕೂಡ ಬರ್ತೀವಿ ಅಂತ ಹೇಳಿ ಒಪ್ಪಿಕೊಂಡಿದ್ದಾರೆ. ಇನ್ನುಳಿದಂತಹ ತಾಲೂಕು ಪಂಚಾಯತ್ ಸದಸ್ಯರು, ಜಿಲ್ಲಾ ಪಂಚಾಯತ್ ಸದಸ್ಯರು, ತಾಲೂಕು ಪಂಚಾಯತ್ ಅಧ್ಯಕ್ಷರು, ಜಿಲ್ಲಾ ಪಂಚಾಯತ್ ಅಧ್ಯಕ್ಷರುಗಳು, ಅಧ್ಯಕ್ಷರು, ಇನ್ನು ಯಾರ್ಯಾರು ಗಣ್ಯಾತಿ ಗಣ್ಯರುಗಳು ಈ ಇಲ್ಲಿದ್ದಾರೆ ಗ್ರಾಮ ಪಂಚಾಯತ್ ಮಟ್ಟದಲ್ಲಿ, ತಾಲೂಕು ಪಂಚಾಯತ್ ಮತ್ತು ಜಿಲ್ಲಾ ಪಂಚಾಯತ್ ಅವರೆಲ್ಲರೂ ಕೂಡ ಕಾರ್ಯಕ್ರಮಕ್ಕೆ ಬರ್ತೀವಿ ಅಂತ ಒಪ್ಪಿಕೊಂಡಿದ್ದಾರೆ. ಪ್ರತಿ ತಿಂಗಳೂ ಕೂಡ ಈ ಕಾರ್ಯಕ್ರಮ ನಡೆಯುತ್ತೆ. ದಯವಿಟ್ಟು ಎಲ್ಲ ಪತ್ರಕರ್ತ ಮಿತ್ರರು ಕೂಡ ಈ ಸರಿ ಬಂದು ಆ ಜಾಗವನ್ನು ನೀವು ವೀಕ್ಷಣೆ ಮಾಡಿಕೊಂಡು ಅಲ್ಲಿ ನಡೆಯುವಂತಹ ಕಾರ್ಯಕ್ರಮ ಬಗ್ಗೆ ವರದಿ ಮಾಡಿದ್ರೆ ನಮಗೆ ಭಾಳ ಸಂತೋಷ ಆಗುತ್ತೆ. ಯಾಕಂತ ಹೇಳಿದರೆ ಇದು ಪ್ರಥಮ ಪ್ರಯತ್ನ, ಒಂದು ಸಣ್ಣ ಪ್ರಯತ್ನ. ನಾವೇನು ದೊಡ್ಡದಾಗಿ ಜಗದ್ಗುರು ಪೀಠ ಅಂದ ತಕ್ಷಣ ದೊಡ್ಡ ದೊಡ್ಡ ಬಿಲ್ಡಿಂಗ್ಗಳು ಮಾಡ್ತೀವಿ, ಕೋಟ್ಯಾಧಿಪತಿಗಳಾಗ್ತೀವಿ, ಐಷಾರಾಮಿ ಜೀವನ ಮಾಡ್ತೀವಿ, ಇಲ್ಲ. ಅಲ್ಲಿ ಸದ್ಯಕ್ಕೊಂದು ಶೆಡ್ ಇದೆ, ಅಲ್ಲಿ ಗುಡಿಸ್ಲು ಆ ಥರ ಶೆಡ್ ಇದೆ, ಅಲ್ಲಿ ಅಲ್ಲಿ ಮನೆಯೂ ಕೂಡ ಇದೆ. ಅಷ್ಟರಲ್ಲೇ ನಾವು ಸಣ್ಣದಾಗಿ ಮಾಡ್ಕೊಂಡು ಹೋಗುವಂಥ ಒಂದು ಚಿಕ್ಕ ಪ್ರಯತ್ನ. ಒಂದು 10 ಜನಗಳನ್ನೆಲ್ಲ ಸೇರಿಸಿಕೊಂಡು 16 ಜನ ಸೇರಿಸಿದ್ರೆ ಏನು ಮನಸ್ಸಿಗೆ ಒಂಥರ ಸಂತೋಷ ಆಗುತ್ತೆ, ನೆಮ್ಮದಿ ಸಿಗುತ್ತೆ. ಅಲ್ಲಿ ಒಂದು ಸಾಂಸ್ಕೃತಿಕ ಕಾರ್ಯಕ್ರಮ, ಭಜನೆ ಸಂಗೀತ ಕಾರ್ಯಕ್ರಮ ಮಾಡ್ತೀವಿ, ನಾಟಕಗಳನ್ನ ಮಾಡಿಸ್ತೀವಿ, ಹರಕತೆಗಳನ್ನ ಮಾಡಿಸ್ತೀವಿ. ಇದು ಜನಗಳಿಗೆ ಒಂದು ಆಧ್ಯಾತ್ಮಿಕವಾಗಿ ಮುಂದುವರಿಯಲಿಕ್ಕೆ ಒಂದು ಸಣ್ಣ ಪ್ರಯತ್ನವನ್ನು ನಾವು ಮಾಡ್ತಾ ಇದ್ದೇವೆ ಅಂತ ಹೇಳ್ತಾ ನಿಮ್ಮೆಲ್ಲರ ಸಹಕಾರ ಇರಲಿ. ಛಲವಾದಿ ಬಂಧುಗಳು, ಮಹಾಸಭಾದವರು, ಸಿರಾದವರು ಪ್ರತಿ ತಿಂಗಳನ್ನು ಕೂಡ ವಹಿಸಿಕೊಂಡು ಈ ಕಾರ್ಯಕ್ರಮವನ್ನು ಭಾಳ ಅಚ್ಚುಕಟ್ಟಾಗಿ ನಡೆಸಿಕೊಂಡು ಹೋಗ್ತಾ ಇದ್ದಾರೆ. ಅವರಿಗೆ ಬಸವಾದಿ ಶರಣರ ಕೃಪೆ ಇರಲಿ ಅಂತ ಆಶಿಸ್ತಾ ಇದೇ ರೀತಿಯಲ್ಲಿ ಅವ್ರು ನಡೆಸ್ಕೊಂಡು ಹೋಗಲಿ. ನೀವು ಕೂಡ ಈ ರೀತಿ ಸಹಕಾರ, ನಿಮ್ಮೆಲ್ಲರ ಸಹಕಾರ, ಪತ್ರಕರ್ತ ಮಾಧ್ಯಮ ಮಿತ್ರರದು ಇರಲಿ ಅಂತ ಆಶಿಸ್ತಾ ನನ್ನ 2 ಮಾತನ್ನು ಮುಗಿಸ್ತಾ ಇದ್ದೀನಿ. ಮಹಾಲಕ್ಷ್ಮಿ ಹಬ್ಬದ ಪ್ರಯುಕ್ತ ವಿಶೇಷವಾಗಿ ಇಂದು ಮಾರ್ಕೆಟಿನಲ್ಲಿ ಹೂವಿನ ವ್ಯಾಪಾರ ತುಂಬಾ ಚೆನ್ನಾಗಿ ನಡೀತಾ ಇದೆ. ಹಾಗೆ ಎಲ್ಲರೂ ಗ್ರಾಹಕರು ಬಂದು ಹೂವುಗಳನ್ನ ತಗೊಂಡು ವರಮಹಾಲಕ್ಷ್ಮಿ ಹಬ್ಬಕ್ಕೆ ತಯಾರಿಯನ್ನ ನಡೆಸ್ತಾ ಇದ್ದಾರೆ. ನೀವು ನೋಡ್ತಾ ಇರತಕ್ಕಂಥ ದೃಷ್ಟಿಯಲ್ಲಿ ಹೂವಿನ ವ್ಯಾಪಾರ ತುಂಬಾ ಜೋರಾಗಿದ್ದು ಎಲ್ಲರೂ ಗ್ರಾಹಕರು ಬಂದು ಹೂವನ್ನ ತಯಾರಿ ಮಾಡ್ತಾ ಇದ್ದಾರೆ. ಹಾಗೆ ಅವ್ರನ್ನೆಲ್ಲ ಕೂಡ ಮಾತಾಡಿಸೋ ಪ್ರಯತ್ನವನ್ನ ಮಾಡ್ತೇವೆ. ಇಂದು ಹೂವಿನ ಮಾರ್ಕೆಟ್ನಲ್ಲಿ ಇದ್ದೀವಿ, ವರಮಹಾಲಕ್ಷ್ಮಿ ಹಬ್ಬದ ಪ್ರಯುಕ್ತ ಯಾವ ರೀತಿಯಲ್ಲಿ ವ್ಯಾಪಾರ ನಡೀತಾ ಇದೆ ಅಂತ ಹೇಳಿ ಕೇಳಿ ತಿಳ್ಕೊಣ. ಸರ್ ಹೇಳಿ ಸರ್. ಸರ್, ನಮ್ಮ ಶಿರಾದಲ್ಲಿ ತುಂಬ ಹೂವಿನ ಮಾರ್ಕೆಟ್ ಎಲ್ಲ ತುಂಬ ಚೆನ್ನಾಗಿದೆ, ಜನಗಳಿಗೆ ಅನುಕೂಲವಾದ ರೀತಿಯಲ್ಲಿ ಒಂದು ಸ್ವಲ್ಪ ಏರುಪೇರು ಮಾಡ್ತಾ ಇದ್ದಾರೆ. ಆದರೂ ಪರವಾಗಿಲ್ಲ ಸರ್, ಅಂತ ದುಬಾರಿ ಬೆಲೆ ಏನಿಲ್ಲ, ದುಬಾರಿ ಏನು ಬೆಲೆ ಇಲ್ಲ. ಈಗ ಹಬ್ಬದ ಪ್ರಯುಕ್ತ ಏನ್ ರೇಟ್ ಮಾಡಿದ್ದೀರಾ ಸರ್? ಸರ್, ಎಲ್ಲ 80, 40, 50 ಆ ಥರ ಬೆಲೆ ಇದೆ. ಒಂದೊಂದ್ ತರ ಒಂದೊಂದು ಬೆಲೆ ಇದೆ ಸರ್. ಹೂಕೆಲ್ಲ ಬೆಳಗಿನಿಂದ ಗ್ರಾಹಕರು ಬಂದು ತಗೋತಾ ಇದಾರ? ತಗೊಂಡೋಗ್ತಾ ಇದ್ದಾರೆ ಸರ್, ತಗೊಂಡೋಗ್ತಾ ಇದ್ದಾರೆ. ಇದು ವ್ಯಾಪಾರ ಹೇಗಿದೆ ಸರ್? ಸರ್, ವ್ಯಾಪಾರ ಪರವಾಗಿಲ್ಲ ಸರ್, ಚೆನ್ನಾಗಿ ನಡೀತಾ ಇದೆ. ಸರ್ ಹೇಳಿ, ಇವತ್ತಿನ ವ್ಯಾಪಾರ ಹೇಗಿದೆ? ಸುಮಾರಿದೆ ಸರ್, ಏನು ಅಷ್ಟೇನು ದುಬಾರಿ ಇಲ್ಲ ಸರ್. ದುಬಾರಿ ಇಲ್ಲ, ಯಾಕೆ ಗ್ರಾಹಕರು ಬಂದು ಯಾರು ತಗೊಂತ ಇಲ್ವಾ ಸರ್ ಹೂವನ? ಎಲ್ಲ ರೇಟ್ ಹೇಳಿದ್ರೆ ಕಮ್ಮಿ ಅಂತಾರೆ, ಅದಕ್ಕೆ ಜಾಸ್ತಿ ಆಗ್ತದೆ ಅಂತ ಅದೇ ಹೋಗ್ತಾರೆ ಸರ್. ಸರ್ ಹೇಗಿದೆ ಈಗ ಮಾರು ಹೇಗಿದೆ ಸರ್? ಮಾರು 40 ರೂಪಾಯಿ ಹೇಳಿದ್ರೆ 30 ರೂಪಾಯಿ ಕೊಡಿ, 20 ರೂಪಾಯಿ ಕೊಡಿ ಅಂತ ಕೇಳ್ತಾರೆ ಸರ್. ಮಳೆ ಬೆಳೆ ಇಲ್ಲ ಸರ್, ನೀವು ಕೂಡ ಸ್ವಲ್ಪ ಸಹಕರಿಸಬೇಕು. ನಾವು ವ್ಯಾಪಾರ, ನಮ್ಗೆ ಲಾಸ್ ಆಗುತ್ತೆ ಸರ್, ನಾವು ಕೊಂಡ್ಕೊಂಡು ಮಾರೋರು, ಅದಕ್ಕೆ ಹೇಳಿದ್ರೆ. ಓಕೆ, ಬೆಳಗಿನಿಂದ ಯಾವ ರೀತಿ ಆಗಿದೆ ವ್ಯಾಪಾರ? ಬೆಳಗ್ಗೆ ಇವ ಸ್ವಲ್ಪ ಪರವಾಗಿಲ್ಲ ಸರ್, ಪರವಾಗಿಲ್ಲ, ಚೆನ್ನಾಗಿ ಆಗ್ತಾ ಇದೆ. ಗ್ರಾಹಕರು ಬಂದು ತಗೋತಾ ಇದ್ದಾರೆ ಅಂತಾರೆ ಸರ್, ಪರವಾಗಿಲ್ಲ. ನಮ್ಮ ಜೊತೆ ಮತ್ತೊಬ್ಬ ಗ್ರಾಹಕರು ಇದ್ದಾರೆ, ಬನ್ನಿ, ಅವ್ರನ್ನ ಮಾತಾಡ್ಸೋಣ. ಸರ್ ಹೇಳಿ ಸರ್, ಇವತ್ತು ನಿಮ್ಮ ವ್ಯಾಪಾರ ಯಾವ ರೀತಿ ಆಗ್ತಾ ಇದೆ, ಏನೇನು ತಗೋತಾ ಇದ್ದೀರಾ? ಸರ್, ಬೆಲೆ ಎಲ್ಲ ಜಾಸ್ತಿ ಆಗಿದ್ದಾವೆ. ಹೂವಿನ ರೇಟು ಜಾಸ್ತಿ ಆಗಿದೆ, ಹಣ್ಣಿನ ರೇಟ್ ಎಲ್ಲ ಜಾಸ್ತಿ ಆಗಿದೆ. ಮೊಟ್ಟ ಮೊದಲನೇದಾಗಿ ಇಲ್ಲಿ ಟ್ರಾಫಿಕ್ ಜಾಮ್ ಆಗ್ತಾ ಇದೆ, ಮಾರುಕಟ್ಟೆನ ಬೇರೆ ಕಡೆ ಬಯಲಿರೋಂಥ ಜಾಗದಲ್ಲಿ ಸ್ಥಳಾಂತರ ಮಾಡ್ಬೇಕು, ಶಿಫ್ಟ್ ಮಾಡಬೇಕು. ಗಾಡಿಗಳೆಲ್ಲ ರೋಡ್ ಸೈಡ್ ಆಗ್ತಾ ಇದ್ದಾರೆ, ಆಕ್ಸಿಡೆಂಟ್ಗಳಾದ್ರೂ ಇಲ್ಲಿ ಯಾರು ಇದು ಮಾಡೋದಿಲ್ಲ. ರಸ್ತೆ ಬದಿ ರಸ್ತೆಯಲ್ಲೇ ನಿಂತ್ಕೊಂಡು ಹೂವು ಮಾರ್ತಾ ಇದ್ದಾರೆ, ತೊಂದರೆ ಆಗ್ತಾರೆ ಸಾರ್ವಜನಿಕರಿಗೆ, ತೊಂದರೆ ಆಗ್ತಾರೆ. ಅದು ಹಂಗಾರು ಒಂದಿಷ್ಟು ಹೊರಗಡೆಗೆಲ್ಲನ
ಮಾರುಕಟ್ಟೆಗೆ ಶಿಫ್ಟ್ ಮಾಡಿಕೊಡ್ಬೇಕು. ಓಕೆ, ಇವರು ಹೇಳಿದ ರೀತಿ ಅದಕ್ಕೆ ಸಂಬಂಧಪಟ್ಟಂತವರು ತಲೆಗೆ ಹಾಕೊಂಡು ಇಲ್ಲಿನ ಒಂದು ಮಾರ್ಕೆಟ್ ಅನ್ನ ಒಂದು ಸುಚರಿತ ಜಾಗಕ್ಕೆ ಸ್ಥಳಾಂತರಿಸಬೇಕು, ಬರ್ತಕ್ಕಂತ ಗ್ರಾಹಕರಿಗೆ ತೊಂದರೆ ಆಗ್ತಾ ಇದೆ ಅಂತ ಹೇಳ್ತಾ ಇದ್ದೀರಾ. ಓಕೆ, ಮಾತಾಡಲ್ಲ. ಇವತ್ತಿನ ವರಮಹಾಲಕ್ಷ್ಮಿ ಹಬ್ಬದ ಪ್ರಯುಕ್ತ ಮಾರ್ಕೆಟಿನಲ್ಲಿ ತುಂಬಾ ರಶ್ ಕಾಣ್ತಾ ಇದೆ. ಹಾಗೆ ಇಲ್ಲಿ ಸಾರ್ವಜನಿಕರಿಗೆ ಬರ್ತಕ್ಕಂಥವರಿಗೆ ಯಾವುದೇ ರೀತಿಯ ಪಾರ್ಕಿಂಗ್ ವ್ಯವಸ್ಥೆ ಇರೋದಿಲ್ಲ, ಎಲ್ಲ ಪೆಟ್ರೋಲ್ ಬಂಕ್ನಲ್ಲಿ ಗಾಡಿಯನ್ನು ನಿಲ್ಲಿಸಿದ್ದಾರೆ. ಹಾಗೆ ಪಕ್ಕದಲ್ಲೇ ಗೌರ್ಮೆಂಟ್ ಬಸ್ ಸ್ಟ್ಯಾಂಡ್ ಇರೋದ್ರಿಂದ ತುಂಬಾ ಟ್ರಾಫಿಕ್ನ ಸಂಭವ ಉಂಟಾಗ್ತಾ ಇದೆ ಗ್ರಾಹಕರಿಗೆ. ಇಲ್ಲಿ ಯಾರು ಈ ಒಂದು ಮಾರ್ಕೆಟಿನ ವ್ಯವಸ್ಥಾಪಕರಿದ್ದಾರೋ ಅವರು ಸ್ವಲ್ಪ ಬರ್ತಕ್ಕಂಥ ಗ್ರಾಹಕರಿಗೆ ಪಾರ್ಕಿಂಗ್ ವ್ಯವಸ್ಥೆ ಹಾಗೂ ಅವರಿಗೆ ಒಳ್ಳೆಯ ಜಾಗವನ್ನು ಕಲ್ಪಿಸಿಕೊಡ್ಬೇಕಾಗಿ. ಇಂದಿನ ವಾರ್ತಾ ಪ್ರಸಾರವನ್ನು ಇಲ್ಲಿಗೆ ಮುಕ್ತಾಯ ಮಾಡೋಣ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಶ್ರೀ ಟಿವಿ, ಇದು ಜನಪರ ಧ್ವನಿ. We'll be right back.